ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಇವತ್ತು ಗುರುವಾರದ ಒಂದು ವಿಶೇಷವಾದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಾವು ಬಂದಿದ್ದೀವಿ ಹಾಸನದ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ. ಕಾರ್ತಿಕ ಮಾಸ ಅಲ್ವಾ, ತುಂಬ ವಿಶೇಷ. ಪ್ರತಿಯೊಂದು ದೇವಸ್ಥಾನದಲ್ಲೇ ಆಗಿರ್ಬೋದು, ರಾಯರ ಮಠಗಳಲ್ಲೇ ಆಗಿರ್ಬೋದು, ದೀಪಗಳನ್ನು ಹಚ್ಚಿರ್ತಾರೆ. ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಭಕ್ತರುಗಳು ಕೂಡ ದೀಪವನ್ನು ಹಚ್ಚುವಂತಹ ಒಂದು ಅವಕಾಶ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ದೇವಸ್ಥಾನಗಳಿಗೆ ಹೋಗಿ ಅಥವಾ ರಾಯರ ಮಠಗಳಿಗೆ ಹೋಗಿ ದೀಪವನ್ನು ಹಚ್ಚುತ್ತಾರೆ. ಹಾಗೆ ವಿಶೇಷವಾದಂತಹ ಸೇವೆಗಳನ್ನು ಕೂಡ ಕಣ್ತುಂಬಿಕೊಳ್ತಾರೆ. ಈ ಒಂದು ಮಾಸ ಅಂದ್ರೇ ತುಂಬ ವಿಶೇಷ. ಕಾರ್ತಿಕ ಮಾಸದ ವಿಶೇಷತೆನ ನಾನು ತಿಳಿಸ್ತೀನಿ, ಯಾಕೆ ದೀಪಾರಾಧನೆಯನ್ನು ಮಾಡಬೇಕು ಅನ್ನುವಂಥದ್ದನ್ನು ನಾನು ಮಾಹಿತಿನ ತಿಳಿಸ್ತೀನಿ. ಈ ವಿಡಿಯೋನ ನೋಡೋಕ್ಕೂ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕೊನ್ ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಇದು ಗುರುವಾರದ ವಿಡಿಯೋ ಆಗಿರುತ್ತೆ ಅಂತ ಹೇಳಿದೆ. ಬೃಂದಾವನದ ಅಲಂಕಾರ ಹೇಗಿತ್ತು, ಸೇವೆ ಯಾವ ರೀತಿ ಇತ್ತು ಅಂತ ಇವತ್ತಿನ ವಿಡಿಯೋಲಿ ನೀವು ನೋಡ್ಬೋದು. ಮೊದಲಿಗೆ ಸೇವೆ ಯಾವ ರೀತಿ ಇದೆ ಅಂತ ನೋಡ್ಕೊಂಬನ್ನಿ. ಬರ್ತಾ ಇದ್ದೀನಿ.
ಒಂದೊಂದು ಮಾಸ ಕೂಡ ಮಹತ್ವವನ್ನು ಹೊಂದಿದೆ. ಅದರಲ್ಲೂ ಕೂಡ ಕಾರ್ತಿಕ ಮಾಸ ತುಂಬ ವಿಶೇಷ ಅಂತ ಹೇಳ್ಬೋದು. ತುಂಬ ಪವಿತ್ರ ಮತ್ತು ಶ್ರೇಷ್ಠವಾದ ಮಾಸ ಅಂತ ಪರಿಗಣಿಸ್ತಾರೆ. ಈ ಒಂದು ಕಾರ್ತಿಕ ಮಾಸದಲ್ಲಿ ಪ್ರತಿಯೊಂದು ದೇವಾಲಯಗಳಲ್ಲಿ ದೀಪೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ಯಾಕೆ ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆಯನ್ನು ಮಾಡಬೇಕು ಅಂದರೆ ಐಶ್ವರ್ಯ, ಸಂಪತ್ತು, ಆರೋಗ್ಯ, ಭಾಗ್ಯ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಈ ಒಂದು ವಿಶೇಷ ಮಾಸದಲ್ಲಿ ಪ್ರತಿಯೊಬ್ಬರು ಕೂಡ ದೀಪಾರಾಧನೆಯನ್ನು ಮಾಡಲೇಬೇಕು. ಈ ಒಂದು ಕಾರ್ತಿಕ ಮಾಸ ತುಂಬ ಶ್ರೇಷ್ಠವಾದ ಮಾಸ ಅಂತ ಹೇಳಿದೆ. ಹಾಗೆಯೇ ಈ ಒಂದು ಮಾಸದಲ್ಲಿ ಕೈಗೊಳ್ಳುವಂತಹ ವ್ರತ, ಪೂಜೆ ಇವುಗಳಿಗೆ ನಿಮಗೆ ಹೆಚ್ಚಿನ ಫಲಪ್ರಾಪ್ತಿಯಾಗುತ್ತೆ. ಹಾಗಾಗಿ ಕಾರ್ತಿಕ ಮಾಸದಲ್ಲಿ ನಿಯಮ ನಿಷ್ಠೆಯಿಂದ ಉಪವಾಸವಿದ್ದು ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿದ್ರೆ ಪುಣ್ಯಪ್ರಾಪ್ತಿ ಆಗುತ್ತೆ ಅಂತ ಹೇಳಲಾಗುತ್ತೆ. ಗುರುವಾರ ಮಾಡಿರುವಂಥ ಬೃಂದಾವನದ ಅಲಂಕಾರ ಹೇಗಿದೆ, ಹಾಗೆಯೇ ಸೇವೆ ಹೇಗಿತ್ತು ಅಂತ ನೀವು ಕೂಡ ನೋಡಿದ್ರಿ ಅಲ್ವಾ. ಇವಾಗ ಮಹಾಮಂಗಳಾರತಿಯ ಒಂದು ಅದ್ಭುತವಾದಂತಹ ದೃಶ್ಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಕಾರ್ತಿಕ ಮಾಸದ ಪ್ರಯುಕ್ತ ಏರ್ಪಡಿಸಲಾದಂಥ ಒಂದು ಸೇವೆಯ ಬಗ್ಗೆ ಮಾಹಿತಿನ ತಿಳಿಸ್ತಾ ಇದ್ದೀನಿ. ಕಾರ್ತಿಕ ದೀಪೋತ್ಸವ ಸೇವೆಯನ್ನು ಏರ್ಪಡಿಸಲಾಗಿದೆ. ಸೇವಾ ದರ ಸೇವೆ ಅಂದರೆ ಪ್ರತಿ ಗುರುವಾರ ಕೂಡ ಈ ಒಂದು ಕಾರ್ತಿಕ ದೀಪೋತ್ಸವ ಇರುತ್ತೆ. ಇಲ್ಲ ನಾವು ಸಪ್ರೇಟಾಗಿ ಏನಾದರೂ ಸೇವೆ ಮಾಡಿಸ್ತೀನಿ ಅನ್ನೋದಾದರೂ ಕೂಡ ನೀವು ಈ ಒಂದು ಸೇವೆಗೆ ಬರೆಸ್ಬೋದು. ಹಾಸನದವರು ಏನಾದರೂ ಈ ವಿಡಿಯೋನ ನೋಡ್ತಾ ಇದ್ರೆ ಹೆಚ್ಚಿನ ಸೇವೆಗಳ ಬಗ್ಗೆ ನೀವು ಮಾಹಿತಿನ ತಿಳ್ಕೋಬೇಕು ಅಥವಾ ಬೇರೆ ಯಾವುದಾದ್ರೂ ಸೇವೆ ಮಾಡಿಸ್ಬೇಕು ಅನ್ನೋದಾದರೂ ಕೂಡ ಒಮ್ಮೆ ಹಾಸನದ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ನೀವು ಮಾಹಿತಿನ ತಿಳ್ಕೊಂಡು ನೀವು ಅಲ್ಲಿ ಸೇವೆಗೆ ಬರೆಸ್ಬೋದು. ಹಾಗೆಯೇ ಈಗ ಕಾರ್ತಿಕ ಮಾಸ ಅಲ್ವಾ, ಹಾಗಾಗಿ ಕಾರ್ತಿಕ ದೀಪೋತ್ಸವದ ಸೇವೆಯನ್ನು ಏರ್ಪಡಿಸಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಸೇವೆಯಲ್ಲಿ ಪಾಲ್ಗೊಳ್ಳಿ ಅಂತಲೇ ಹೇಳ್ತೀನಿ. ಈಗ ಕಾರ್ತಿಕ ಮಾಸ ಆಗಿರೋದ್ರಿಂದ ನೀವು ಎಳ್ಳೆಣ್ಣೆಯನ್ನು ಕೂಡ ಸಮರ್ಪಣೆ ಮಾಡ್ಬೋದು. ಸ್ನೇಹಿತರೆ, ನಾವು ಎಷ್ಟು ಭಕ್ತಿಪೂರ್ವಕವಾಗಿ ರಾಯರಿಗೆ ಸೇವೆ ಮಾಡ್ತೀವಿ ಅದಕ್ಕೆ ತಕ್ಕ ಆಶೀರ್ವಾದ ರಾಯರಿಂದ ಖಂಡಿತವಾಗ್ಲೂ ಸಿಕ್ಕೇ. ಸ್ನೇಹಿತರೆ, ಇವತ್ತು ರಾಯರ ಮಠ ದೀಪಗಳಿಂದ ಎಷ್ಟು ಸುಂದರವಾಗಿ ಕಾಣ್ತಾ ಇತ್ತು, ಹಾಗೆಯೇ ಸೇವೆಯ ಬಗ್ಗೆ ಒಂದು ಮಾಹಿತಿನ ಕೂಡ ಇವತ್ತಿನ ವೀಡಿಯೋಲಿ ತಿಳಿಸಿಕೊಟ್ಟಿದ್ದೀನಿ. ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.